ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡುವ ತುಂಬಾನೇ ಸಿಂಪಲ್ ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ತುಂಬಾ ಒಳ್ಳೆ ಟಾಪಿಕ್ಸ್ ಅನ್ನ ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಫ್ರೆಂಡ್ಸ್, ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸಬೇಕಾದ್ರೆ ನಾನು ಇಲ್ಲಿ ಒಂದು ವೈಟ್ ಕಾರ್ಡ್ ಶೀಟ್ ಅನ್ನ ಯೂಸ್ ಮಾಡಿದೀನಿ. ನೀವು ಇದೇ ರೀತಿ ನ್ಯೂಸ್ ಪೇಪರ್ ಮೇಲೆ ಕಟಿಂಗ್ ಮಾಡಬಹುದು, ಅಥವಾ ನಿಮ್ಗೆ ಪ್ರಾಕ್ಟೀಸ್ ಇದ್ರೆ ನೀವು ಡೈರೆಕ್ಟ್ಲಿ ಬ್ಲೌಸ್ ಪೀಸ್ ಮೇಲೆ ಕೂಡ ಕಟಿಂಗ್ ಮಾಡಬಹುದು. ಸೊ ಈಗ ನೋಡಿ ಫ್ರೆಂಡ್ಸ್, ಈ ಕಡೆ ಒಂದ್ ಸೈಡ್ ಫೋಲ್ಡೆಡ್ ಇದೆ, ಈ ಕಡೆ ಒಂದ್ ಸೈಡ್ ಓಪನ್ ಇದೆ. ಸೊ ನಾನು ಫೋಲ್ಡೆಡ್ ಸೈಡ್ ಫಸ್ಟ್ ಆಫ್ ಆಲ್ ಸ್ಲೀವ್ಸ್ ಅದ ಲೆಂತ್ ಅನ್ನ ತಗೊಳ್ತಾ ಇದ್ದೀನಿ, ಅಂದ್ರೆ ತೋಳಿನ ಉದ್ದ ತಗೊಳ್ತಾ ಇದ್ದೀನಿ. ಉದ್ದ ಎಷ್ಟು ಇಟ್ಕೋಬೇಕು ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. ಶಾರ್ಟ್ ಇಂಟ್ರೆಸ್ಟ್ ಇದ್ರೆ ಶಾರ್ಟ್ ಇಟ್ಕೋಬಹುದು, ಲಾಂಗ್ ಇಂಟ್ರೆಸ್ಟ್ ಇದ್ರೆ ಲಾಂಗ್ ಇಟ್ಕೋಬಹುದು. ಈಗ ನಾನು ಇಲ್ಲಿ 7 ಇಂಚ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಸೊ 7 ಇಂಚ್ಗೆ ಫೋಲ್ಡೆಡ್ ಸೈಡ್ ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಉದ್ದ ತಗೊಂಡಿದ್ಮೇಲೆ ನಾನು ವಿಡ್ತ್ ತಗೊಳ್ತಾ ಇದ್ದೀನಿ, ಅಂದ್ರೆ ತೋಳಿನ ಸುತ್ತಳತೆ. ಅದು ಯಾವ ರೀತಿ ತಗೋಬೇಕು ಅನ್ನೋದು ಬ್ಲೌಸ್ ಅಳತೆನಲ್ಲಿ ನಾನು ಹೇಳಿದ್ದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಇನ್ನುವರೆಗೆ ನೀವು ಆ ಅಳತೆ ಮೆಜರ್ಮೆಂಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ಚೆಕ್ ಮಾಡಬಹುದು. ಬಟ್ ಬಿಗಿನರ್ಸ್ ಗೆ ಕ್ವಿಕ್ಲಿ ಹೆಲ್ಪ್ ಆಗ್ಲಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ನಮ್ದು ಸ್ಲೀವ್ಸ್ ಇದೆ. ಇವಾಗ ಇಲ್ಲಿ ಶೋಲ್ಡರ್ ದಿಂದ ಟೇಪ್ ಅನ್ನ ಹಿಡಿದು ಈ ರೀತಿ ಕ್ರಾಸ್ ನಲ್ಲಿ ಅಳಿತಾ ಹೋಗ್ಬೇಕು. ಈಗ ನೋಡಬಹುದು ಫ್ರೆಂಡ್ಸ್, ನೀವು ಸ್ಲೀವ್ಸ್ ಅದ ಸುತ್ತಳತೆ ಎಷ್ಟು ಬರ್ತಾ ಇದೆ ಅಂದ್ರೆ 7.5 ಇಂಚ್ ಬರ್ತಾ ಇದೆ. ಸೊ ಹೀಗಾಗಿ ನಾನು ಟೇಪ್ ಅನ್ನ ಈ ರೀತಿ ಅಡ್ಡ ಇಟ್ಕೊಂಡು 7.5 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಮಾರ್ಕ್ ಹಾಕಿದ್ಮೇಲೆ ಈ 2 ಪಾಯಿಂಟ್ಸ್ ಅನ್ನ ಕೂಡಿಸಿ ಒಂದು ಬಾಕ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಇದ್ರೆ ಈ ರೀತಿ ಬಾಕ್ಸ್ ಹಾಕೊಳ್ಳೋದ್ರಿಂದ ನಿಮ್ಗೆ ಸ್ಲೀವ್ಸ್ ಕಟಿಂಗ್ ಆಗ್ಲಿ ಮಾರ್ಕಿಂಗ್ ಆಗ್ಲಿ ತಿಳಿಲಿಕ್ಕೆ ಹಾಗೆ ಕಟಿಂಗ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಈ ರೀತಿ ಬಾಕ್ಸ್ ಅನ್ನ ರೆಡಿ ಮಾಡಿಕೊಂಡು ಆಮೇಲೆ ನೀವು ಕಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ಮೇಲ್ಗಡೆದಿಂದ ಎಷ್ಟು ಬಿಡ್ಬೇಕು, ಇಲ್ಲಿಂದ ಕೆಳಗಡೆ ಇದು ಏನಿರುತ್ತೆ ನಮ್ದು ಕೆಳಗಡೆ ಆರ್ಮ್ ಹೋಲ್ ಫಿಟ್ಟಿಂಗ್ ಲೈನ್, ಅದನ್ನು ಎಷ್ಟು ತಗೋಬೇಕು ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಅದು ಸ್ವಲ್ಪ ಕೂಡ ತಪ್ಪಿದ್ರೆ ಸ್ಲೀವ್ಸ್ ನಮ್ದು ಈ ರೀತಿ ಮೇಲ್ಗಡೆ ಎದ್ ನಿಂದಿರುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ನಾನು ಇಲ್ಲಿ ಒಂದು ಸಿಂಪಲ್ ಮೆಥಡ್ ಅನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ದು ಲೆಂತ್ ಎಷ್ಟು ಇದೆ ಅದರದ್ದು ಹಾಫ್ ಪಾರ್ಟ್ ಅನ್ನ ತೆಗಿಬೇಕು. ಈ ಕಡೆ ನೋಡಿ, ಈ ಕಡೆ ಹಾಫ್ ಪಾರ್ಟ್ ಅನ್ನ ತೆಗಿತಾ ಇದ್ದೀನಿ. ಅಂದ್ರೆ ಸೆಂಟರ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಆಮೇಲೆ ಸೆಂಟರ್ ತೆಗಿದ್ಮೇಲೆ ಒಂದು 1/2 ಇಂಚ್ ಅಥವಾ 1 ಇಂಚ್ ಅನ್ನ ಕೆಳಗಡೆ ಮಾರ್ಕ್ ಹಾಕ್ಬೇಕು. ನಾನು ಇಲ್ಲಿ 1/2 ಇಂಚ್ ಕೆಳಗಡೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ದು ಲೆಂತ್ ಎಷ್ಟು ಇದೆ ಅದಕ್ಕಿಂತ 1/2 ತಗೋಬೇಕು, ಅದಕ್ಕಿಂತ 1/2 ಇಂಚ್ ಕೆಳಗಡೆ ಮಾರ್ಕ್ ಹಾಕೋಬೇಕು. ಆಮೇಲೆ ಈ ಪಾಯಿಂಟ್ ಮತ್ತು ಈ ಸಿಕ್ಕಿದ ಹೊಸ ಪಾಯಿಂಟ್ ಅನ್ನ ಈ ರೀತಿ ಕ್ರಾಸ್ ಲೈನ್ ತೆಗೆದು ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು. ಈ ರೀತಿ ಹಾಕೊಂಡಿದ್ಮೇಲೆ ಇವಾಗ ಮುಂಭಾಗದ ಶೇಪ್ ಅನ್ನ ಕೊಡ್ಬೇಕಾದ್ರೆ ಈ ಆಲ್ರೆಡಿ 1/2 ಪಾಯಿಂಟ್ ಅನ್ನ ತೆಗೆದಿದ್ವಿ, ಅಲ್ಲಿಂದ 2.5 ಇಂಚ್ಗೆ ಈ ರೀತಿ ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ಬೇಕು. ಇದು ಜಸ್ಟ್ ನಾನು ಶೇಪ್ ಕೊಡ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಈ ಮಾರ್ಕಿಂಗ್ ಏನು ಬೇರೆ ಉದ್ದೇಶ ಇಲ್ಲ. ಹಾಗೆ ಅದೇ ರೀತಿ ಇಲ್ಲಿ ಕೂಡ ನಮ್ಗೆ ಮಾರ್ಕಿಂಗ್ ಈಸಿ ಆಗ್ಲಿ ಅಂತ ಇಲ್ಲಿ ಒಂದು 3 ಇಂಚ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಆ 3 ಇಂಚ್ ಎಲ್ಲಿ ಬರ್ತಾ ಇದೆ ಅಲ್ಲಿ 1/2 ಇಂಚ್ ಅಷ್ಟೇ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಸಿಕ್ಕಿದ 1/2 ಇಂಚ್ ಪಾಯಿಂಟ್, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅನ್ನ ಜೋಡಿಸ್ತಾ ಹೋಗ್ತಾ ಮುಂಭಾಗದ ಶೇಪ್ ಅನ್ನ ಕೊಡ್ಬೇಕು ಫ್ರೀ ಹ್ಯಾಂಡ್. ಕೆಳಗಡೆ ನಿಮ್ದು ಕೈ ತೋಳಿನ ಸುತ್ತಳತೆ ಎಷ್ಟು ಇದೆ ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ಕೆಳಗಡೆ ಅದು ಕೂಡ ನೀವು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಸೊ ಈ ರೀತಿ ತುಂಬಾನೇ ಈಸಿಯಾಗಿ ನೀವು ಸ್ಲೀವ್ಸ್ ಕಟಿಂಗ್ ಅನ್ನ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಜಸ್ಟ್ ನಿಮ್ಗೆ ಲೆಂತ್ ಇದ್ರೆ ಸಾಕು, ವಿಡ್ತ್ ಇದ್ರೆ ಸಾಕು, ಇದು ನೀವು ಫ್ರೀ ಹ್ಯಾಂಡ್ ದಿಂದ ನೀವೇ ಈ ಶೇಪ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಸ್ಲೀವ್ಸ್ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು, ಹೀಗಾಗಿ ತುಂಬಾನೇ ಸಿಂಪಲ್ ಮೆಥಡ್ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.